ವಿಕೆ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದರ ನೂತನ ಶಾಖೆ ಮಂಗಳೂರಿನ ವಾಮಂಚೂರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದ ರಿಪ್ಕೋ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಗೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್, ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಫಾದರ್ ವಿಲ್ಫ್ರೆಡ್ ಡಿಸೋಜಾ, ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ರಘು ಸಾಲಿಯನ್, ಹೊಸದಿಗಂತ ಪತ್ರಿಕೆಯ ಸಿಇಒ ಪ್ರಕಾಶ್ ಪಿಎಸ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರರಾದ ಜಗದೀಶ್ ಶೆಣವ, ವಾಮಂಜೂರು ಇಸ್ಲಾಹುಲ್ ಇಸ್ಲಾಂ ಜುಮ್ಮಾ ಮಸೀದಿ ಅಧ್ಯಕ್ಷರಾದ ಇಬ್ರಾಹಿಂ ಟಿ, ಹಾಗೆಯೇ ವಿಕೆ ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನ ಮಾಲಕರು ಮುಖ್ಯಸ್ಥರಾದ ವಿಠಲ್ ಕುಲಾಲ್ ವಿನುತಾ ವಿಠಲ್ ಕುಲಾಲ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ఒక్క నంక దూరొడుతునగ భారి జిగిమిగి పునంగడి పోయర పొడిగాపు అండ ఉలై పోనగ ఆ అకులు ఆయత ఏర్ స్టాఫ్ లేరు అకులు నమ్మను నడపడిన రీతిడు ఖండితవాదు నీతి మన అంగడి నాపినలచ్చి నమ్మను భారీ మోకెడ్ ఎదుకొని ఎంచిన మాత పోడు వచ్చి 500 రూపాయల సొత్తిత్తల రెండు గంట ఇరు నాడు దాలే బేజారు మలుపు చేరు ఆయన బొరిచింది పండుగ పోండాలి ఇది దాలా బేజారు మలుపు చేరు అంచేది అంగడి మల్లండు ఏర్ల పోడి అందే ఖండితవాదు వచ్చి సామాన్య సామాన్య జనల భద్రత దెతున్ నంచిన వచ్చి వస్తువులు మూలు ఉండు పండు మాతెర్ల గ్రహకేరి హెచ్చ సంఖ్య భద్రత ఈ
ವಿಠಲ ನನ್ನ ವಿ ಕೆ ಫರ್ನಿಚರ್ನ ಬೊಲೆಪಾವಡು ಮಾತ್ರ ಅತ್ತು ಒಂಜಿ 350-400 ಜನ ಕೆಲಸ ಕೊರ್ಪಿನ ಮನ್ನಗ ನಮ್ಮ ಮಾತೇರ್ಲ ಕೆಲಸ ಗೌರ್ಮೆಂಟ್ ಕೆಲಸ ದಿಕ್ಕೋಡು ಬುಕೊಂಜಿ ಕೊಡುದು ಕುಡೊಂಜಿ ದಿಕ್ಕೋಡು ಎನ್ನೊಂದಿಲ್ಲ ಖಂಡಿತ ಆತು ಇಂಚಿನ ಒಂಜಿ ಉದ್ಯಮ ಸೃಷ್ಟಿ ಮಾಡ್ತಿಂದ ಐಟ ನೂರಾರು ಜನಕ್ಕೆ ಕೆಲಸ ಆಗ್ಬಿಡು ಈ ನರೇಂದ್ರ ಮೋದಿ ದಾದ ಆತ್ಮ ನಿರ್ಭರ ಭಾರತ ಅಂತ ಬಂದ್ಬೇರೆ ಐಕೊಂಜಿ ಒಂದೊಂದು ದೊಲಂತ ನಿದರ್ಶನ ಅಂತ ಕೊಡೋದು ರೆಡ್ಡು ಬಾತೆರಡು ಮುಗಿ ಉಪಯೋಗ ಜಯ ಶ್ರೀರಾಮ್ ಚಂದ್ ಸೋಮನು ಉದ್ಘಾಟನೆಗೆ ಬತ್ತಿನಂಚಿನ ಮಹಾಗಣ್ಯರೆಗಿಲ್ಲ ಅಂಚ ಮಾತ ಸಭಿಕರೆಗಿಲ್ಲ ಯಾನು ಸೋಮರು ಪಡಂದಿಲ್ಲ ಯಾರನ್ನು ಪಂದಲ್ಲ ಇಂಚಿನಂಚಿ ಶೋರೂಮು ಇಂಜಿನ ಶೋರೂಮು ಓಮಂಜುರು ಏಪಣೆ ಅಗತ್ಯ ಇತ್ತು ಇನ್ನು ತುಂಬೆ ಬರಡುತ್ತಿಲ್ಲ ದಯ ಬಂದಂಡ ಎಂಕಡೆಗೆ ಮಾತಾ ವಿಷಯ ಇಲ್ಲ ಪೂರೈಕೆಲ್ಲ ಕುಡ್ಲ 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 ಅಂತ ಬಂದಮ್ಮ ಇದು ಅನುಭವಿಸುತ್ತಿತ್ತು ಅಂಜಿ ಅಂಜೆ ಪೋಡು ಇದು ಓಮಂಜುರು ಬತ್ತಿನಟ್ಟು ನನಗೆ ನೀವು ಮಾತಾ ಎ ಟು ಝೆಡ್ ಐಟಮ್ ಮೂರ್ಪ ತಿಕ್ಕೊಂಡು ವಿಷಯ ಪಟ್ಟ ಮೇರೆ ನಮ್ಮ ಇತ್ತೆ ಪಂಡಲಕ್ಕನೆ ತುಯ್ಯರೆ ಮಲ್ಲ ಶೋರೂಮ್ ಅಂಡಲ್ಲ ಮುಖನ ಎದುಕೊಂಡ ಸ್ಟೈಲ್ ಏನು ತೂತು ಭಾರಿ ಖುಷಿ ಅಂತ ಹಂಗೆ ಬಂದಂಡ ಅವು ಎಲ್ಲ ಜನಕ್ಕೆಲ್ಲ ಒಳ್ಳೆ ಮಲ್ಲ ಜನಕ್ಕೆ ಒಳ್ಳೆ ಲೆಕ್ಕ ಟ್ರೀಟ್ ಮಾಡ್ತಂದ್ರೆ ಅವ್ರಿಗೆ ಭಾರಿ ಖುಷಿ ಅಂಡ್ರಿ ಈ ಸಮಸ್ಯೆನೆಲ್ಲ ಹಿಂಚೆ ತುಂಬೋಡ್ರಿ ಮೇರೆಗೆ ನಮ್ಮ ವಿಠಲಣ್ಣಗೆ ದೇವರ ಆಯುರ್ವಾದಿಗೆ ಆಯುಷ್ಯ ಕೊಡ್ದು ನನ್ನ ಆತಂತ ಸಂಸ್ಥೆನ ಮುನ್ನಡಪಾರೆ ಅಂಚಲ್ಲಿ ಕೆಲವು ಜನಕ್ಕೆ ಸಾರ ಜನಕ್ಕೆ ಬೇಡ ಕೊಡ್ರೆ ಎತ್ತೋಳು ಬಂದು ಅಲ್ಲಾಡಲ್ಲ ಅಂಕಲ್ಲ ಈಶ್ವರಲ್ಲ ಕೇಳೋದಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ದಿನನಿತ್ಯದ ಚಟುವಟಿಕೆಗಳೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಈಗಾಗಲೇ ಬಿ ಕೆ ಫರ್ನಿಚರ್ ಅವರು ಅವರ ಗುಣಮಟ್ಟದ ಸೇವೆಯಿಂದ ಹಲವಾರು ಕಡೆ ಶಾಖೆಗಳನ್ನು ಹೊಂದಿದ್ದಾರೆ ಇಲ್ಲಿಯೂ ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ನೀವು ಕೊಡುವಂತಾಗಲಿ ಆ ಗುಣಮಟ್ಟದ ಸೇವೆಯ ಲಾಭವನ್ನು ಈ ನಾಡಿನ ಈ ಊರಿನ ಜನತೆಯು ಪಡೆಯುವಂತಾಗಲಿ ನಾವು ಪ್ರತಿಯೊಬ್ಬರೂ ನಮ್ಮ ಕೆಲಸಗಳಲ್ಲಿ ಗುಣಮಟ್ಟವನ್ನು ಕೊಡುವುದಕ್ಕೆ ಸಾಧ್ಯವಾದರೆ ಅದುವೇ ನಿಜವಾದ ಜನಸೇವೆ ರಾಷ್ಟ್ರಸೇವೆ ಬಿ ಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಈ ಮಳಿಗೆ ಉದ್ಘಾಟನಾ ಸಮಾರಂಭದ ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಶೀರ್ವಚನದ ಎರಡು ಮಾತುಗಳನ್ನು ಆಡಲು ಅನುವು ಮಾಡಿಬಿಟ್ಟ ಬಿ ಕೆ ಫರ್ನಿಚರ್ ಸಂಸ್ಥೆಯ ಮಾಲಕರಿಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು ಈ ಸಂಸ್ಥೆಯು ಬೆಳೆಯಲಿ ಬೆಳಗಲಿ ದೇವರು ನಿಮ್ಮನ್ನು ಹರಸಲಿ ನಮಸ್ಕಾರ ಪೂರ್ವದಲ್ಲಿ ಇದಕ್ಕೆ ಅನೇಕ ಶೋರೂಮ್ಗಳನ್ನು ಮಾಡ್ತಾ ಇಡೀ ಮಂಗಳೂರಿನ ಜನತೆಗೆ ಅವರು ಚಿರಪರಿಚಿತರಾಗಿರುವಂಥ ಒಂದು ಉದ್ಯಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಸ್ವಂತವಾಗಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಮುಡುಪಿನಲ್ಲಿ ಭಾರಿ ದೊಡ್ಡದಾಗಿರತಕ್ಕಂಥ ಒಂದು ಫ್ಯಾಕ್ಟ್ರಿಯ ಯೋಜನೆ ಅದರ ಕಾರ್ಯಾರಂಭವು ಕೂಡ ಇವತ್ತಿನ ದಿನ ಆಗಿದೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ವಿಠಲಣ್ಣ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ತುಂಬ ಖುಷಿ ನಮ್ಮ ಸ್ನೇಹಿತರು ನಮ್ಮ ಪಕ್ಕದಲ್ಲೇ ಇರುವಂಥವರ ಒಂದು ದೊಡ್ಡ ಸಾಧನೆಯನ್ನು ನೋಡಿದಾಗ 10 ಜನರಿಗೆ ಇದು ವಿಶ್ವಾಸ ಕೊಡುವಂಥ ಒಂದು ವಿಷಯ ತುಂಬ ಕಷ್ಟದಿಂದಲೇ ಬಂದದ್ದು ಅಂತ ಅವರು ಮಾತನಾಡುವಾಗ ಹೇಳ್ತಾ ಇದ್ದರು ತುಂಬ ಸಣ್ಣ ಸಂಬಳಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಆದರೆ ಕೆಲಸ ಮಾಡ್ತಾ ಮಾಡ್ತಾ ನಾನೇ 10 ಜನರಿಗೆ ಉದ್ಯೋಗ ಕೊಡಬೇಕು ಎನ್ನುವಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಗತಿ ಮೋದಿಯವರು ಏನು ಹೇಳ್ತಾ ಇದ್ದಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಉದ್ಯೋಗ ಸೃಷ್ಟಿಯಾಗಬೇಕು ಉದ್ಯೋಗ ಸೃಷ್ಟಿಯಾಗಬೇಕಿದ್ರೆ ಕೆಲವು ಉದ್ಯಮಿಗಳು ಹೊಸತನ್ನು ಯೋಚನೆ ಮಾಡ್ತಾ ಅದರ ವಿಸ್ತಾರವನ್ನು ಮಾಡಬೇಕು ಇವತ್ತು ವಿಠಲಣ್ಣ ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ವಿಠಲಣ್ಣನ ನಾವೆಲ್ಲರೂ 10,000, 100,000, 1,000 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇರತಕ್ಕಂಥ ವಿಠಲಣ್ಣನ ನಾವು ಪ್ರೀತಿನಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀವಿ